एल्लरिगू नमस्कार आचार मने किचन गे स्वागत। इवत्तिन वीडियो दल्ली नानु बेलपुरियन्न मनेयल्ली तुंबा सिंपल आगी हागू टेस्टी आगी याव रीति माडोदु अंत तोरिस्कोड्ता इद्देने। होरगडे अंगडियल्ली दुड्डु कोट्टु तिन्नोदक्किंत मनेयल्ली ई रीति बेलपुरी माड्कोंड्रे तुंबा चेन्नागिरुत्ते हागू टेस्ट कूड सूपर आगिरुत्ते। नानिल्ली 2 कप आगुवष्टु साल्टेड चुरुमुरियन्न तगोंडिद्देने, नीवु सप्पे चुरुमुरियन्नु कूड तगोबहुदु। इदक्के ओंदु ईरुळ्ळियन्न सण्णदागि कट् माड्बिट्टु सेरिस्कोळ्ळि, ಹಾಗೂ ಒಂದು ಟೊಮೆಟೊ ಹಣ್ಣನ್ನು ಕೂಡ ಸಣ್ಣದ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ। ಇವಾಗ ನಾನು ಇಲ್ಲಿ ಒಂದು ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ, ಹಾಗೂ ಒಂದು 2 ಸ್ಪೂನ್ ಆಗುವಷ್ಟು ಸ್ವೀಟ್ ಚಟ್ನಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ। ಹುಣಸೆ ಹಣ್ಣನ್ನು ನೆನೆ ಹಾಕಿ ಸ್ವಲ್ಪ ಬೆಲ್ಲ ಸೇರಿಸಿಬಿಟ್ಟು ಅದನ್ನು ಒಂದು 2 ನಿಮಿಷ ಕುದಿಸಿ ಸೋಸ್ಕೊಳ್ಳಿ, ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ। ಹಾಗೂ 1 ಸ್ಪೂನ್ ಆಗುವಷ್ಟು ಗ್ರೀನ್ ಚಟ್ನಿನೂ ಸೇರಿಸ್ಕೊಳ್ತಾ ಇದ್ದೇನೆ। ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಸಣ್ಣ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ। ಗ್ರೀನ್ ಚಟ್ನಿನೂ ಕೂಡ ಆ ರೀತಿ ರೆಡಿ ಮಾಡ್ಕೋಬಹುದು। ಇವಾಗ ನಾನು ಮಿಕ್ಸ್ಚರ್ ಅನ್ನು ಸೇರಿಸ್ಕೊಳ್ತಾ ಇದ್ದೇನೆ, ನೀವು ಪ್ಲೇನ್ ಸೇವನ್ನು ಕೂಡ ಸೇರಿಸ್ಕೋಬಹುದು। ಒಂದು 1/2 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಒಂದು 1/2 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ಳಿ, ಹಾಗೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ, ಯಾಕಂದರೆ ನಾನು ಸಾಲ್ಟೆಡ್ ಚುರುಮುರಿಯನ್ನು ಬಳಸ್ಕೊಂಡಿದ್ದೇನೆ, ಹಾಗಾಗಿ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೇನೆ। ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಈ ಬೇಲ್ಪೂರಿಯನ್ನು ಮಿಕ್ಸ್ ಮಾಡಿದ ತಕ್ಷಣ ಸರ್ವ್ ಮಾಡಬೇಕು, ಇಲ್ಲ ಅಂತಂದರೆ ಚುರುಮುರಿ ಮೆತ್ತಗಾಗಿ ಹೋಗುತ್ತೆ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ। ನೋಡಿ, ಇವಾಗ ನಮ್ಮ ಟೇಸ್ಟಿಯಾದಂತಹ ಬೇಲ್ಪೂರಿ ರೆಡಿಯಾಗಿದೆ। ನೀವು ಖಂಡಿತ ಈ ಬೇಲ್ಪೂರಿ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ। ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಬೇಲ್ಪೂರಿಯನ್ನು ರೆಡಿ ಮಾಡ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು। ಕೊನೆಯದಾಗಿ ಮೇಲುಗಡೆ ಒಂದು ಸ್ವಲ್ಪ ಮಿಕ್ಸ್ಚರನ್ನು ಸೇರಿಸ್ಕೊಳ್ತಾ ಇದ್ದೇನೆ। ನೀವು ಖಂಡಿತ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ತಿಳಿಸಿ। ನೀವು ಏನಾದರೂ ಮೊದಲನೇ ಸಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ। ಮತ್ತೊಂದು ರೆಸಿಪಿಯಲ್ಲಿ ಸಿಗೋಣ। ಥ್ಯಾಂಕ್ ಯು ಫಾರ್ ವಾಚಿಂಗ್।